ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಾಮನಗಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತದ ಸಂಕಲ್ಪ ಯಾತ್ರೆ ನಡೆಸಲಾಯಿತು. ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ಮಾಡಲಾಯಿತು. ಡ್ರೋನ್ ಮೂಲಕ ಬೆಳೆಗಳಿಗೆ ಕೀಟನಾಶಕ ಸಿಂಪರಣ ಪ್ರಾತ್ಯಕ್ಷಿಕೆ ನಡೆಸಲಾಯಿತು. ನಮಗೆ ಒಂದು ದೂರದರ್ಶನದೊಂದಿಗೆ ಫಲಾನುಭವಿ ಶ್ರೀನಿವಾಸ ಮೂರ್ತಿ ಮುದ್ರಾ ಯೋಜನೆಯಡಿ 11 ಲಕ್ಷ ಸಾಲ ಪಡೆದು ವ್ಯಾಪಾರ ಪ್ರಾರಂಭಿಸಿದ್ದು ಜೀವನೋಪಾಯಕ್ಕೆ ಸಹಾಯವಾಗಿದೆ ಎಂದರು. ಮತ್ತು ಅದಕ್ಕಾಗುವಂಥ ಸಬ್ಸಿಡಿಗೆಲ್ಲ ಕ್ಲೈಮ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ. ಈ ಸಾಲದಿಂದ ನಮಗೆ ಒಳ್ಳೆ ವೃತ್ತಿ ಸಿಕ್ಕಿದೆ, ಮತ್ತು ನಾವು ಇನ್ನೊಂದಿಬ್ಬರಿಗೆ ಕೆಲಸ ಕೊಟ್ಟು ಜೀವನದಲ್ಲಿ ಮುಂದುವರಿಯೋಕ್ಕೆ ಅವಕಾಶ ಆಗಿದೆ. ಇದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಮತ್ತೋರ್ವ ಫಲಾನುಭವಿ ಬಾಲಕೃಷ್ಣ ಮುದ್ರಾ ಯೋಜನೆಯಡಿ 3 ಲಕ್ಷ ಸಾಲ ಪಡೆದುಕೊಂಡು ಸ್ವ ಉದ್ಯೋಗ ಕೈಗೊಂಡಿದ್ದೇನೆ ಎಂದು ಹೇಳಿದರು. ಮುದ್ರಾ ಯೋಜನೆಯಲ್ಲಿ 3 ಲಕ್ಷ ಲೋನ್ ತಗೊಂಡು ಇಲ್ಲಿ ಹೆಚ್ಚುವರಿ ಸಾಮಗ್ರಿಗಳು ಜೋಡಿಸಿ 3 ಜನ ಕೆಲಸ ಮಾಡ್ತಾ ಇದ್ದೀವಿ. ಮೋದಿ ಸರ್ಕಾರ ಚೆನ್ನಾಗಿ ಅನುಕೂಲ ಮಾಡಿಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಇನ್ನು ಮುಂದಕ್ಕೂ ಮೋದಿಯವರು ಬರಲಿ ಅಂತ ನಾನು ಹಾರೈಸ್ತೀನಿ ಮೇಡಮ್.